ಗೌರಿ ಅನ್ನುವಂಥ ಒಂದು ವಿಭಿನ್ನ ರೀತಿಯ ಚಿತ್ರವನ್ನು ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶನದಲ್ಲಿ ನೋಡಿ ತುಂಬ ಖುಷಿಯಾಯಿತು. ಕನ್ನಡಕ್ಕೊಬ್ಬ ಅಮಿತಾಭ್ ಬಚ್ಚನ್ ಕೊಟ್ಟಿದ್ದಾರೆ, ಅವರು ಸುರದ್ರೂಪಿ, ಭಾಳ ಉತ್ತಮವಾದಂಥ ನಟನೆ, ಫೈಟಲ್ಲಿರ್ಬೋದು, ಆ್ಯಕ್ಷನ್ನಲ್ಲಿ, ಡ್ಯಾನ್ಸಲ್ಲಿ, ಎಲ್ಲದರಲ್ಲೂ ಕೂಡ ಉತ್ತಮವಾದಂಥ ಅಭಿನಯವನ್ನು ಮಾಡಿ ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ಹೀರೋ ಬಂದಿದ್ದಾನೆ. ಒಂದು ವಿಭಿನ್ನವಾದಂಥ ಒಂದು ಚಿತ್ರ. ಈಗ ಒಂದೇ ಥರ ಎಳೆಯಲ್ಲಿ ಚಿತ್ರಗಳೇನು ಬರ್ತಾ ಇತ್ತು, ಅದಕ್ಕಿಂತ ವಿಭಿನ್ನವಾಗಿ ಒಂದು ಹೊಸ ಥರ ಹೊಸ ಅಲೆಯಲ್ಲಿ ಮಾಡಿದ್ದಾರೆ. ಸಂಗೀತಮಯವಾಗಿದೆ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಜನರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಕೊನೆ ಕೊನೆಗೆ ಸನ್ನಿವೇಶಗಳು ಭಾವನಾತ್ಮಕವಾಗಿ ತುಂಬ ಅದ್ಭುತವಾಗಿ ಮಾಡಿ ಬಂದಿದ್ದಾವೆ. ಐ ವಿಶ್ ಆಲ್ ದ ಬೆಸ್ಟ್, ಗುಡ್ ಲಕ್ ಟು ಗೌರಿ. ಎಲ್ಲರಿಗೂ ನಮಸ್ಕಾರ. ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ತುಂಬ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾನೆ. ಅವ್ರು ಫಸ್ಟ್ ಪಿಕ್ಚರ್ ಅಂತ ಗೊತ್ತಾಗ್ತಾನೇ ಇಲ್ಲ, ಏನೋ ಒಂದು ಏಳೆಂಟು ಪಿಕ್ಚರ್ ಮಾಡಿದಂಗೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಕನ್ನಡ ಪಿಕ್ಚರ್ ಎಲ್ಲ ಬಂದು ನೋಡಿ. ನಿಮ್ಮ ಆಶೀರ್ವಾದ ಹುಡುಗನಿಗೆ ಬೇಕಾಗತ್ತೆ. ಒಳ್ಳೆ ಹೀರೋ ಸಿಗ್ತದೆ ಕನ್ನಡಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.